ಇಷ್ಟು ಪಾಲನೆ ಮಾಡೋ ಕೆಲಸ ಪಾಲನೆ ಹೌದು ಪರಮೇಶ್ವರನಿಗೆ ಲಯ ಮಾಡೋ ಕೆಲಸ ನಂಗ ಪರಮೇಶ್ವರನ ಪೂಜೆ ಮಾಡೋ ಕೆಲಸ ಅಪ್ಪನಿಗೆ ಅಪ್ಪನಿಗೆ ಅಪ್ಪ ನಿಮಗೆ ಅಯ್ಯೋ ನಮ್ಮ ಅಪ್ಪಯ್ಯ ಪುಷ್ಪ ತಿಂದೆ ಗಲಗಲಗಲಗಲ ತಿರುಗ್ತಾರೆ ನೀವು ಪುಣ್ಯಾತ್ಮನ ಹಾಗೆ ನಂಗೆ ನಿಮ್ ಸುದ್ದಿ ಯಾಕೆ ನಿಮ್ಗೆ ಪಾಪ ಪದ್ಯ ಹೇಳಿ ತಲೆ ಆಗ್ತದೆ ಮತ್ತೆ ನಿಮ್ಗೆ ಪುಷ್ಪ ತಿಂದೆ ತಿರುಗ್ತದೆ ನೀವು ನಮ್ಮ ಅಪ್ಪಯ್ಯ ನೀವು ಒಂದೇ ಜೋಡಿ ಕರಡು ಮತ್ ನನ್ನ ಅಪ್ಪನ ಸುದ್ದಿ ನಿಮ್ಗೆ ಅಂದ್ರಿಗೆ ಎಂತಾದ್ರೂ ನಮ್ಮ ಅಪ್ಪಯ್ಯ ಮಿತ್ಕೊಳ್ಳೋದಿಲ್ಲ ನಾನು ಹೌದಲ್ಲ ಸ್ವಾಮಿ ನನ್ನ ಗೋಲ್ ನೋಡಿ ನನಗೆ ಮತ್ತೆಂತೂ ಹೆದರಿಕಿಲ್ಲ ಕೊನ್ನು ಸರಿ ಕಾಣುವುದಿಲ್ಲ ಮುಂಜಾತಿ ಮುಂಜು ಮುಂಜು ಮದ್ಮದೆ ಮದ್ಮದೆ ಆಗ್ತದೆ ಸರಿ ಕಾಣುವುದಿಲ್ಲ ಇದು ಶಿವ ದೇವಸ್ಥಾನ ಅಲ್ವಾ ಮುಸಪ್ಪ ಹೇಳ್ತದೆ ಸುಬ್ರಹ್ಮಣಿ ಅವನ್ ಸಾವಾಸ ಬೇಡ ಮಾಡೋದನ ಅಯ್ಯೋ ನಾ ಬಾಳ ಹೆದರುದು ಅವನಿಗೆ ಹೌದನ ಎಲ್ಲರೂ ಮೆಟ್ಟು ಬುಸ್ ಹೆದೆಯ ತಲೆ ಹೊರಟು ಬಿಟ್ಟು ಕಾಸಿ ಮನಿ ಕೊಯ್ತು ಕಚ್ಚಿದ್ರೆ ಕಾಸಿ ಮನಿ ಕೊಯ್ತು ಅದಕ್ಕೆ ನಾ ಹೆದರುದು ವಾಯ್ ಅದು ಒಂದು ವಾಯ್ ಭಾಗವತ ಹಿಮಸ್ಯ ಮಾಡಿ ಹಿಮಸ್ಯ ವಿಮರ್ಶೆ ಸರಿ ವಿಮರ್ಶೆ ಮಾಡಿ ನಂಗೆ ಸುಬ್ರಹ್ಮಣಿ ಕಚ್ಚಿದ್ದೀರ ಕಚ್ಚುದಿಲ್ಲ ಯಾಕೆಂದ್ರೆ ನಾನೇ ಅಂತ ಮಾತಾಡಿ ಪರಮೇಶ್ವರನ ಪೂಜೆ ಮಾಡು ಸದ್ರಪ್ತ ನಾನು ಹೌದ ಸುಬ್ರಹ್ಮಣ್ಯ ಎಲ್ಲಿ ಪರಮೇಶ್ವರನ ಕೊರಳಲ್ಲಿ ಸ್ವಂತದಲ್ಲಿಲ್ವ ನಾಗಾಭರಣ ನಾಗಾಭರಣ ನಂಗೆ ಅವ ಕಚ್ಚಿದೆ ಅವನ ದೇವ್ರಿಗೆ ಪೂಜೆ ಮಾಡ್ಲಿಕ್ಕೆ ಜನ ಯಾರ ನನ್ ಕಚ್ಚುದಿಲ್ಲ ಆದ್ರಿಂದ ತೊಂದ್ರೆ ಇಲ್ಲ ಬಂದಿದ್ದೇನೆ ಬೇಗ ಬೇಗ ಪೂಜೆ ಮುಗಿಸಿ ಹೋಗುತ್ತೆ ಅಂದ್ರೆ ಪೂಜೆ ಬೇಗ ಮುಗಿಬೇಕು ಅಂತ ಆಗಿದೆ ಇವತ್ತು ಒಂದ್ಸಲ ಹೆದರ್ಬಿಟ್ಟೆ ನಾ ಭೂತ ಅಂತಲೇ ಮಾಡ್ದೆ ಭೂತ ಆಗುವ ಸಾಧ್ಯತೆ ಇಲ್ಲ ಯಾಕೆಂದ್ರೆ ಇಲ್ಲಿ ಇದ್ದವ ಭೂತ ಮಾತ್ರ ಹೌದಾ ಆದ್ರಿಂದ ಹೊರಗಡೆ ಏನಿದ್ರು ಹೊರಗೆ ತಿರುಗಬೇಕೆ ಬಿಟ್ಟರೆ ಒಳಗೆ ಬರುವುದಿಲ್ಲ ದೇವಸ್ಥಾನ ಒಳಗೆ ಬರುವ ಸಾಧ್ಯತೆ ಇಲ್ಲ ಹಾಗಿದ್ರೆ ಯಾರು ನೋಡ್ತೇನೆ ಎಂತದ ಯಾರು ಬೇರೆ ಯಾರು ಅಲ್ಲ ನೀವು ಪರಮೇಶ್ವರನೇ
ಪರಮೇಶ್ವರ ಆರೋಪಿವ ಅಂದ್ರೆ ನಾನು ಕತೆ ಕೇಳಿದ್ದೇನೆ. ಎಂದು ಹಿಂದೆ ಹಿಂದೆ ಕೇಳಿಕೊಂಡಲ್ಲಿ ಅದ್ಭುತ ಪ್ರತಿ ಕೂತ್ಕೊಂಡಿಲ್ವಾ? ಇಂದ್ರೆ ಹಿಂದೆ ಹಿಂದೆ ಕೇಳುವರಲ್ಲಿ ಅದ್ಭುತ ಪ್ರತಿ ಕೂತ್ಕೊಂಡಿಲ್ವ? ಎಂದ್ರೆ ಯಾಕೆ ಜೋರ್ ಮಾಡ್ತೀಯ? ಎಂತ ಕತೆ ಮಾಡಿದ? ಅದು ನಂಗೆ ಸರಿ ಹೇಳಲಿಕ್ಕೆ ಬರುವುದಿಲ್ಲವಾಗುತ್ತದೆ. ಇಂದ್ರ ಕೀಲಕೋನದಲ್ಲಿ ಹಿಂದೆ ಇನ್ನು ಕೀಲಕೋನದಲ್ಲಿ ಅರ್ಜುನ ತಪಸ್ಸಿ ಕೂತ್ಕೊಳ್ಳಿಲ್ವಾ? ಅರ್ಜುನ ತಪಸ್ಸಿ ಕೂತ್ಕೊಂಡಾವಾಗ ನಾ ಸರಿ ಹೇಳ್ದಾಗ ನೀವೊಂದ್ ಚೂರು ಸರಿ ಮಾಡಿ ಹೇಳಿ ಮಾಡಲ್ಲ. ಆಯ್ತು ಮರ, ಇಲ್ಲಿ ಅವ್ರನ್ನ ಸತೋಗ್ತೇ ಇವತ್ತು. ನಂಗೆ ಮೊದ್ಲೇ ಸ್ವರ ಇಲ್ಲ, ನೀವು ಕೊಡ್ಬೇಕು ಅಂದ್ರೆ ನೀವು ಮತ್ತೇನಿಲ್ಲ. ನಂಗೆ ಚಿತ್ತ ಬಂದ್ರೆ ಅರ್ಜುನ್ ತಪತ್ತಿ ಕೂತಂತ ಹೊತ್ತಿಗೆ ಆ ಪರಮೇಶ್ವರ ಅರ್ಜುನ್ ಪರೀಕ್ಷೆ ಮಾಡ್ಬೇಕು ಅಂತ ಕಿರಾತ ವೇಷದಲ್ಲಿ ಬಂದಿಲ್ವಾ? ಕಿರಾತ ವೇಷದಿಂದ ನೋಡಿ ನಮ್ ತಲೆ ಮಂಡಲಾಗುತ್ತದೆ. ಹಾಗೆ ಇವತ್ತು ಈ ಕಾಟಿಮಾನಿಯನ್ನು ಪರೀಕ್ಷೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಆ ಶಿವ ಸಬರಿ ವೇಷದಲ್ಲಿ ಬನ್ನಿ. ಎಂತ ವಿಚಿತ್ರ, ಅವನೇ ಬಂದ ಮೇಲೆ ನಾನು ಯಾಕೆ ಕೆಲಸ ಮಾಡಬೇಕು? ಅವನು ತಿನ್ನುತ್ತೇನೆ. ಓ ಪರಮೇಶ್ವರ ಪುಣ್ಯಾತ್ಮ, ಭೂಲೋಕಗಳು ಹೊಟ್ಟೆಪಾಡಿಗಾಗಿ ಕಲಾವಿದರು ವೇಷ ಮಾಡುವುದುಂಟು. ಯಾಕೆ ಹೊಟ್ಟೆಪಾಡಿಗೆ? ಅವರು ಒಳ್ಳೆ ವೇಷ ಮಾಡ್ಕೊಂಡು ನೂರಾರು ಸುಳ್ಳೆ ಹೇಳ್ತದೆ ಕಲಾವಿದರು. ಅವ್ರು ಸುಳ್ಳು ಹೇಳುದು ಮಾರಲ್ಲ ಹೊಟ್ಟೆಪಾಡಿಗೆ. ಅವ್ರು ಹೊಟ್ಟೆಪಾಡಿಗೆ ನಾನು ನೋಡೋದೋ ಅದುಂಟು ಇದುಂಟು ಹೇಳ್ತು. ಆ ಕಡೆ ಹೋದ ಕೂಡ ಕಾರ್ಯಕ್ರಮ ಉಂಟು ಅಂತ ಹಿಡ್ಕೊಂಡು ಬಂದು ಒಂದು ಮನೆ ಮನೆ ಹೇಳುವ ಯಾರು ಹೋಗ್ಬೇಡಿ ಅಂತ. ಯಾರು ಬರ್ಬೇಡಿ, ದಯವಿಟ್ಟು ಮುಂದೆ ಬರ್ಬೇಡಿ. ನೀವೇನು ಕೊಡ್ತಿದ್ರು ಹಿಂದಿನ ಕೊಡ್ಕೊಂಡು ಬನ್ನಿ. ನಾನು ಯಾಕೆಂದ್ರೆ ನಮ್ದು ಪೂರ್ತಿ ಸರ್ವನಾಶ ಮಾಡಿ ಹಾಕ್ತೀನಿ. ಆ ಬದಿಗೆಲ್ಲ ವ್ಯವಸ್ಥೆ ಮಾಡಿಟ್ಕೊಂಡು ಇಲ್ಲಿ ಬಂದು ಹಂಚದೆ ಕೂತದೆ ನಾವು ಎಂತ ಸಾಯಿ. ಆ ಮಕ್ಕಳ ಮರಿ ಎಲ್ಲ ಕಚ್ಚ ಬಚ್ಚ ಹೇಳ್ಕೊಂಡು ಕೈ ನಿಂತೇ ಅಲ್ಲ ಹೋಯ್. ಅಂತ ಸಂದರ್ಭದಲ್ಲಿ ಭೂಲೋಕದಲ್ಲಿ ಹೊಟ್ಟೆ ಬಾರಿ ಕಲಾವಿದ್ರೆ ಏನೋ ವೇಷ ಮಾಡ್ಕೊಂಡು ಎಣ್ಣೆ ಹೇಳಿ ಪರಮೇಶ್ವರನಂತ ನಿನಗೆ ವೇಷ ಮಾಡ್ಬೇಕಾದ ನಿವಾದಕ್ಕೆ ಉಂಟ? ನೀವು ಹೊಟ್ಟೆ ಬಾರ ಸುಮ್ಮನೆ ಇಂತ ವೇಷ ಮಾಡ್ಕೊಂಡು ಬಂದಿದ್ರೆ ಏನೋ ಪ್ರತ್ಯಕ್ಷ ಆಗ್ಬೋದಿತ್ತು. ನೀವು ಹಾಲು ಪರೀಕ್ಷೆಗೋಸ್ಕರ ನೀ ಬಂದ ಮೇಲೆ ಪರಮೇಶ್ವರ ಮತ್ತೆ ಲಿಂಗ ಪೂಜೆ ಮಾಡುದೇ, ಇನ್ನೊಂದೇ ಪೂಜೆ ಮಾಡ್ತೇನೆ. ಈ ಕಾಟಿಮಾನಿಯ ಭಕ್ತಿಯ ಪರಕಾಸ್ತಿ ಎಷ್ಟು ಅಂತ ತೋರಿಸೇ ಬಿಡ್ತೇನೆ. ಇವನ್ನ ಪುಣ್ಯ ತುಂಬಾ ಹತ್ತಿರ ಗೊತ್ತಿದ್ದು ನಾವು ಒಂದು ಹೊರೆ ಹೊತ್ತು ಬಂದ. ನಿರ್ಮಲ ಭಾಷಿತ ಶೋಭಿತ ಲಿಂಗ ಹಾಕಿ ಬೇರೆ ಕೆಲಸ ಇತ್ತ.
ಏ
ಯಾವತ್ತು ಬಾಳೆಹಣ್ಣು ತೊಂದಿಲ್ವಾ, ಇವತ್ತು ಬಾಳೆಹಣ್ಣು ಸೊನ್ನ ನಿಮ್ ತಿಂಗ್ ತಂಗಿ ಬಾಳೆಹಣ್ಣು ಪ್ರಸಾದ ತಿನ್ಕೊಂಡು ಮುಂದಿನ ಕೆಲಸ ಮಾಡಿ. ಅಲ್ಲ ಏ ಪೂಜೆಗೆ ಬಂದು ಹೌದ ನಿಮ್ದು ಜಾತಿಯವನಿಗೆ ಜಾತಿಯವನ್ ಕಣ್ಣು ಆಗುದಿಲ್ಲ ಏನ್ ಬೇಜೆ ಬಂದಿಲ್ಲ ಮತ್ತೆಂಬುದು ಪೂಜೆಗೆ ಬಂದಿಲ್ಲ ಕತ್ತಿ ನಾ ಕತ್ತಿ ಬಿತ್ ಬಂದಿಲ್ಲ ಕತ್ತಿ ತಂದಿದ್ದೆ ಕತ್ತಿ ಪರಮೇಶ್ವರ ಮಾಯಿ ಬಂದಿದ್ದಾನೆ ಕತ್ತಿಯೇ ಮಾನಿ ಹ್ಯಾಕ್ ಕೈ ಬಂದಿದ್ದ ಓ ಇದು ನನ್ನ ಪರೀಕ್ಷೆಯೇ ಪರಮೇಶ್ವರ ನೀನೇ ಗೊತ್ತಾಗಿ ಕೈಲಾಸಾಸ್ತಿ ಮಾನಿ ಯಾವುದು ತಪ್ಪು ಕಷ್ಟಿಲ್ಲ ಈಗ ನಾನು ತಲೆಗೆ ನೋಡಿ ಕತ್ತಿ ಸೇರಿಸಿದ್ದೆ ಈಗ ಅನುಮಾನ ಇಲ್ಲ ತಲೆಗೆ ತಲೆಗೆ ಅವನಿಗೆ ಭವಿಷ್ಯ ಮಾಡಿ ಅಲ್ಲ ಅಲ್ಲ